ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಪ್ರಪಂಚದಲ್ಲಿ ಯಾವುದೇ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅನ್ನೋದು ಇರೋದೇ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಕಾನ್ಸ್ಟಿಪೇಷನ್ ಅನ್ನೋದು ತುಂಬಾ ಇದೆ. ಇವತ್ತು ನಾನು ಹೇಳುವ ಮನೆ ಮದ್ದಿನಿಂದ ನೀವು ಕಾನ್ಸ್ಟಿಪೇಷನ್ನಿಂದ 100% ಅಂದರೆ 100%-ಗೆ 100% ನೀವು ಹೊರಗೆ ಬರ್ಬೋದು. ನಿಮ್ಮ ಜೀವನವನ್ನು ಆರಾಮದಾಯಕವಾಗಿ ಸುಗಮವಾಗಿ ಮಾಡ್ಕೊಳ್ಬೋದು. ಅದಲ್ಲದೆ ಈ ಮನೆ ಮದ್ದು ಉಪಯೋಗಿಸೋದ್ರಿಂದ ನೀವು ಡೈಜೆಷನ್ ಇಂಪ್ರೂವ್ ಮಾಡ್ಕೋಬೋದು, ಮೆಟಾಬಾಲಿಕ್ ರೇಟನ್ನು ಹೈ ಮಾಡ್ಕೋಬೋದು, ಮತ್ತು ಕೈಕಾಲುಗಳ ನೋವು, ಸೊಂಟ ನೋವು, ಈ ಥರ ಜಾಯಿಂಟ್ ಪೇನ್ಗಳ ನೋವು ಎಲ್ಲ ಈ ಮನೆ ಮದ್ದು ಉಪಯೋಗಿಸೋದ್ರಿಂದ ನಿಮಗೆ ಕಡಿಮೆ ಆಗುತ್ತೆ. ಈ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ನಿಮಗೆ ಜೀರ್ಣಶಕ್ತಿ ಹೆಚ್ಚಾಗೋದ್ರಿಂದ, ತಿಂದಂತ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಇದರಿಂದ ತೂಕ ಸಹಿತ ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗಾದರೆ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಯಾಕೆ ಉಂಟಾಗುತ್ತೆ ಅಂದರೆ, ಮೇಯ್ನಾಗಿ ಬರೋದೇ ನಾವು ತಿನ್ನುವ ಆಹಾರದಿಂದ. ಅದು ಇತ್ತೀಚೆಗಂತೂ ಆಹಾರದ ಬದಲಾವಣೆ ತುಂಬಾ ಜನರಲ್ಲಿ ಉಂಟಾಗಿದೆ. ಸಾಂಪ್ರದಾಯಿಕವಾದಂಥ ಅಡುಗೆಗಳನ್ನು ಬಿಟ್ಟು ಮಾಡ್ರನ್ ಅಡುಗೆಗಳಿಗೆ ಮೊರೆ ಹೋಗಿದ್ದಾರೆ. ನೀವು ಕೇಳ್ಬೋದು, ಮೇಡಮ್ ನಾವು ಯಾವತ್ತೂ ಹೊರಗಡೆಯ ಫುಡ್ಗಳನ್ನು ಇಷ್ಟಪಡೋದಿಲ್ಲ, ಮನೆ ಅಡುಗೆನೇ ಇಷ್ಟಪಡ್ತೀವಿ, ಆದರೂ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ತುಂಬಾ ಇದೆ ಅಂತೇಳಿ. ಅದು ನಿಜ ಫ್ರೆಂಡ್ಸ್. ತುಂಬ ಜನಕ್ಕೆ ಮನೆ ಅಡುಗೆ ತಿಂದರೂ ಸಹಿತ ಕಾನ್ಸ್ಟಿಪೇಷನ್ ಉಂಟಾಗ್ತಾ ಇದೆ. ನಾವು ತಿನ್ನುವಂತಹ ದವಸ ಧಾನ್ಯಗಳಲ್ಲಿ ಅದನ್ನು ಹೆಚ್ಚಿಗೆ ಇಳುವರಿ ಬರಲು ಅದನ್ನು ಬೆಳಿಬೇಕು ಅಂದರೆ ವಿಷಯುಕ್ತವಾದಂಥ ಫರ್ಟಿಲೈಜರ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಇಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಿದಾಗ ನಮಗೆ ಡೈಜೆಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ತುಂಬಾ ಪರಿಣಾಮ ಆಗುತ್ತೆ. ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ಸರಿಯಾದ ಕ್ರಮದಲ್ಲಿ ನಾವು ಸರಿಯಾದ ಸಮಯಕ್ಕೆ ನಾವು ದೇಹದ ಕಲ್ಮಶವನ್ನು ಹೊರಹಾಕಬೇಕು. ನಾವು ಈ ರೀತಿ ಮಾಡುವುದರಿಂದ ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆಗಳು ಬರುವುದಿಲ್ಲ, ಮತ್ತು ನಮ್ಮ ದೇಹ ಹಗುರವಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ, ಕಾಯಿಲೆ ಮುಕ್ತವಾದಂಥ ದೇಹವನ್ನು ನಾವು ಪಡೆಯಬಹುದಾಗಿದೆ. ಮನುಷ್ಯನಿಗೆ ಕಾನ್ಸ್ಟಿಪೇಷನ್ ಉಂಟಾದರೆ ಹಲವಾರು ರೀತಿಯ ತೊಂದರೆಗಳಿಗೆ ಈಡಾಗಬಹುದು, ಅಂದರೆ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಈ ರೀತಿ ಕಾನ್ಸ್ಟಿಪೇಷನ್ ಯಾವಾಗಲೂ ಆಗ್ತಾ ಇದ್ದರೆ ದೇಹದಲ್ಲಿ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಕಾರಣ ಆಗುತ್ತೆ. ಇದರಿಂದ ಚರ್ಮವ್ಯಾಧಿಗಳು ಉಂಟಾಗ್ಬೋದು, ಮುಖದಲ್ಲಿ ಕಪ್ಪು ಕಲೆಗಳು, ಪಿಂಪಲ್ಸ್ಗಳು, ರ್ಯಾಶಸ್ಗಳು, ಮತ್ತು ಮುಖದ ಕಳೆ ಕಡಿಮೆ ಆಗ್ತಾ ಹೋಗುತ್ತೆ, ದೇಹದ ಸ್ಕಿನ್ ಎಲ್ಲ ರಿಂಕಲ್ಸ್ ಆಗೋದು, ಫೇಸಲ್ಲಿ ಮುಖದಲ್ಲಿ ರಿಂಕಲ್ಸ್ ಬರ್ತಾ ಹೋಗುತ್ತೆ, ಹಲವಾರು ರೀತಿಯ ಚರ್ಮವ್ಯಾಧಿಗಳು ಸಹ ಉಂಟಾಗಬಹುದು. ಅದಲ್ಲದೆ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತೀವಲ್ಲ, ಅದು ಸಹಿತ ಈ ಕಾನ್ಸ್ಟಿಪೇಷನ್ನಿಂದ ಉಂಟಾಗಬಹುದು. ಸೊಂಟದಲ್ಲಿ ನೋವು, ಕೈಕಾಲುಗಳ ನೋವು, ಕೀಲುಗಳ ನೋವು, ವಾತಕಸ, ಅದು ಮುಖ್ಯವಾಗಿ ಕಾನ್ಸ್ಟಿಪೇಷನ್ನಿಂದನೇ ಉಂಟಾಗುವಂಥ ಕಾಯಿಲೆ. ಇನ್ನು ಸರಿಯಾಗಿ ನಿದ್ದೆ ಬರೋದೇ ಇರ್ಬೋದು, ರಾತ್ರಿಯೆಲ್ಲ ಎಚ್ಚರ ಆಗೋದು, ಯಾಕಂದರೆ ಸರಿಯಾಗಿ ಹೊಟ್ಟೆ ಕ್ಲೀನ್ ಆದರೆ ನಮಗೆ ನಿದ್ದೆ ಸಹಿತ ಆರಾಮಾಗಿ ಬರುತ್ತೆ. ಕಾನ್ಸ್ಟಿಪೇಷನ್ನಿಂದ ಪೈಲ್ಸ್ ಪ್ರಾಬ್ಲಮ್ ಉಂಟಾಗುತ್ತೆ, ತಲೆನೋವು ಬರ್ತಾ ಇರುತ್ತೆ, ಇನ್ನೂ ಹಲವಾರು ಪ್ರಾಬ್ಲಮ್ಗಳು ಈ ಕಾನ್ಸ್ಟಿಪೇಷನ್ನಿಂದ ಉಂಟಾಗುತ್ತೆ. ಇವತ್ತು ಹೇಳುವ ಮನೆ ಮದ್ದಿಂದ ನಿಮಗೆ ಲೈಫಲ್ಲೇ ಕಾನ್ಸ್ಟಿಪೇಷನ್ ಉಂಟಾಗೋದಿಲ್ಲ, ಅಷ್ಟು ಒಳ್ಳೆ ಪ್ಯೂರ್ ಆದಂಥ ಮನೆ ಮದ್ದಾಗಿದೆ. ಇಂಥ ನ್ಯಾಚುರಲ್ ಆಗಿರುವಂಥ ಮನೆ ಮದ್ದು ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೊಂದು ಲೈಕ್ ಕೊಡಲೇಬೇಕು, ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ನಿಮಗಾಗಿ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡೋದು ಮರಿಲೇಬೇಡಿ, ಯಾಕಂದರೆ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಈಗ ಆ ಅಮೂಲ್ಯವಾದ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಯಾರಿಗೆ ಇಂಡೈಜೆಷನ್ ಆಗಿದೆ ಮತ್ತು ಡಯರಿಯಾ ಯಾರಿಗೆ ಆಗ್ತಾ ಇರುತ್ತೋ ಅಂಥವರಿಗೆ ಜೀರಿಗೆ ತುಂಬಾ ಒಳ್ಳೆಯದು. ಜೀರಿಗೆಯಲ್ಲಿ ಒಂದು ಕಾಂಪೌಂಡ್ ಇದೆ, ಥೈಮೋಲ್ ಅಂತ ಹೇಳಿ, ಅದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಇದರಿಂದ ನಾವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಸೋಂಪಕಾಳು ತೊಗೊಂಡಿದ್ದೀನಿ. ಸೋಂಪಕಾಳು ನಾವು ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಲು ತುಂಬಾ ಒಳ್ಳೆಯದು. ಯಾರಿಗೆ ಆಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ, ಒಂದು ವೇಳೆ ನಾವು ಆಹಾರ ಸೇವಿಸಿದಾಗ ಹೊಟ್ಟೆ ಉಬ್ಬರಿಸ್ದ ಹಾಗಾಗಿರುತ್ತೆ, ಅಂಥದ್ದನ್ನು ಕಡಿಮೆ ಮಾಡಲು ಈ ಸೋಂಪಕಾಳು ತುಂಬಾ ಒಳ್ಳೆಯ ಮನೆ ಮದ್ದಾಗಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ಕಡೆ ಹೋಟೆಲಿಗೆ ಹೋದರೆ ಇಲ್ಲ ಮನೇಲಿ ಸಹಿತ ನಾವೆಲ್ಲ ಊಟ ಆದ ತಕ್ಷಣ ಸೋಂಪಕಾಳನ್ನು ನಮ್ಮ ಬಾಯಿಗೆ ಹಾಕ್ಕೊಂಡು ಜಗಿತೀವಿ. ನೆಕ್ಸ್ಟು ಡೈಜೆಷನ್ಗೆ ತುಂಬಾ ಪವರ್ಫುಲ್ ಆದಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಓಂಕಾಳು ಅಂತ ಹೇಳ್ತಾರೆ, ಇದನ್ನು ಅಜ್ವಾನ ಅಂತಲೂ ಹೇಳ್ತಾರೆ. ಇಲ್ಲಿ ಓಂಕಾಳು ತೊಗೊಂಡಿದ್ದೀನಿ ನೋಡಿ. ಓಂಕಾಳು ತುಂಬಾ ಹೆಲ್ತಿಗೆ ಒಳ್ಳೆಯದು, ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮತ್ತು ಡೈಜೆಷನ್ ಆದ ತಕ್ಷಣ ಗ್ಯಾಸ್ ಆಗೋದಂತ ಪತ್ತೆ, ವಾತಕಸ ಯಾರಿಗಾಗಿರುತ್ತೋ ಅದು ಕಡಿಮೆ ಮಾಡುತ್ತೆ, ಕೈಕಾಲುಗಳ ನೋವು, ಈ ಥರ ನೀ ಪೇನ್ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ಕಲ್ಲುಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಕರೀತಾರೆ. ಇದು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ವೈಟ್ ಸಾಲ್ಟ್, ಅದಕ್ಕಿಂತ
ವಿಭಿನ್ನವಾದಂತ ಉಪ್ಪಾಗಿದೆ. ಆಯುರ್ವೇದದಲ್ಲಿ ಹೇಳಿರುವಂತೆ ಇದರಲ್ಲಿ ತುಂಬಾನೇ ಮೆಡಿಸಿನಲ್ ಪ್ರಾಪರ್ಟಿ ಇದೆ. ವೈಟ್ ಸಾಲ್ಟ್ ಯೂಸ್ ಮಾಡ್ತೀವಲ್ಲ ಅದೊಂದು ಪ್ರೊಸೆಸ್ಡ್ ಸಾಲ್ಟ್ ಆಗಿದೆ, ಆದ್ರೆ ಈ ಬ್ಲಾಕ್ ಸಾಲ್ಟ್ ಅನ್ನೋದು ಒಂದು ನ್ಯಾಚುರಲ್ ಸಾಲ್ಟ್. ಇದರಲ್ಲಿ ನಾವು ಡೈಲಿ ಯೂಸ್ ಮಾಡುವಂತ ಬಿಳಿ ಉಪ್ಪಿನಕ್ಕಿಂತ 80% ಮಿನರಲ್ಸ್ ಗಳು ಈ ಬ್ಲಾಕ್ ಸಾಲ್ಟ್ ಅಲ್ಲಿ ಇದೆ. ಆದ್ರಿಂದ ಇದನ್ನ ನಾವು ಡೈಲಿ ಯೂಸ್ ಮಾಡ್ತಾ ಬಂದ್ರೆ ಶುಗರ್, ಕೊಲೆಸ್ಟ್ರಾಲ್, ಹೈ ಬಿ ಪಿ, ಸ್ಟಮಕ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ಅಂದರೆ ಇದನ್ನು ಉಪಯೋಗಿಸೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಗ್ಯಾಸ್, ಎಸಿಡಿಟಿ ಈ ಥರ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಈಗ ಜೀರಿಗೆ, ಓಂಕಾಳು ಮತ್ತು ಸೋಂಪಾಕಾಳನ್ನು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋಬೇಕು. ನೋಡಿ ಒಂದು ಸ್ಪೂನ್ ಫುಲ್ ಬ್ಲಾಕ್ ಸಾಲ್ಟ್ ಆದರೆ ಸಾಕು. ಇದನ್ನು ನಾವು ಮಿಕ್ಸಿಗೆ ಮತ್ತೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ವೇಳೆ ಪುಡಿ ಪುಡಿ ಇದ್ದರೂ ಸಹಿತ ಅದನ್ನು ನೀವು ಬೇಕಾದರೆ ಹಾಗೆ ಹಾಕ್ಕೋಬೋದು. ಇವಾಗ ಇದನ್ನು ಮತ್ತೆ ಮಿಕ್ಸಿ ಮಾಡೋಣ. ನೋಡಿ ತಯಾರಾಯಿತು ಈ ಪೌಡರ್. ಇದನ್ನು ನೀವು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಉಪಯೋಗಿಸ್ಬೋದು. ಫಸ್ಟ್ ನಾವು ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಪೌಡ್ರನ್ನು ತೆಗೆದುಕೊಂಡು ಬಿಸಿ ನೀರನ್ನು ಕುಡಿಬೇಕು. ಬಿಸಿ ನೀರು ಅಂದರೆ ನೀವು ತಡಿಬೇಕು ಅಷ್ಟು ಬಿಸಿನೀರನ್ನು. ನೀವು ನಿಧಾನವಾಗಿ ಸಿಪ್ ಸಿಪ್ ಮಾಡಿಕೊಂಡು ಕುಡಿಬೇಕು, ಅರ್ಜೆಂಟ್ ಮಾಡಬಾರ್ದು. ಇದನ್ನು ತೊಗೊಂಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಕುಡಿಬೇಕು. ನೆಕ್ಸ್ಟು ಊಟ ಮಧ್ಯಾಹ್ನ ಊಟ ಆದ ತಕ್ಷಣ ಒಂದು ಸ್ಪೂನ್ ಪೌಡ್ರನ್ನು ನೀವು ಮತ್ತೆ ತೆಗೆದು ಸ್ವಲ್ಪ ಬಿಸಿನೀರನ್ನು ನೀವು ಕುಡಿಬೇಕು. ರಾತ್ರಿನೂ ಅಷ್ಟೇ, ನೀವು ಊಟ ಆದ ಮೇಲೆ ಒಂದು ಸ್ಪೂನ್ ಇದನ್ನು ತೊಗೊಂಡು ಬಿಸಿನೀರನ್ನು ಕುಡಿಬೇಕು. ಹೀಗೆ ಮಾಡ್ತಾ ಬಂದರೆ ನಿಮಗೆ ಗ್ಯಾಸ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಎಲ್ಲ ಕಡಿಮೆ ಆಗುತ್ತೆ. 3 ದಿವಸ ಆದ ಮೇಲೆ ಡೈಲಿ ನೀವು ಅರ್ಧರ್ಧ ಸ್ಪೂನ್ ಪೌಡ್ರನ್ನು ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಬಿಸಿನೀರು ಕುಡಿಯೋದು, ಮತ್ತು ತಿಂಡಿ ತಿಂದಾದಮೇಲೆ ತಗೊಳ್ಳೋದು, ಮತ್ತು ಮಧ್ಯಾಹ್ನ ಊಟ ಆದಮೇಲೆ, ಮತ್ತು ರಾತ್ರಿ ಊಟ ಆದಮೇಲೆ ಈ ಮೆಥಡನ್ನೇ ಫಾಲೋ ಮಾಡ್ತಾ ಬಂದರೆ ನಿಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಕಾನ್ಸ್ಟಿಪೇಷನ್ ಅಂತೂ ಬರೋದೇ ಇಲ್ಲ. ಈ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಮೆಟಾಬಾಲಿಕ್ ರೇಟ್ ಹೈ ಆಗೋದ್ರಿಂದ ನಿಮ್ಮಲ್ಲಿ ಬಜ್ಜು ಜಾಸ್ತಿ ಆಗಿದ್ರೆ ಇಲ್ಲ ತೂಕ ಜಾಸ್ತಿ ಆಗ್ತಾ ಇದ್ರೆ ಅದು ಸಹಿತ ಕಡಿಮೆ ಆಗುತ್ತೆ. ದಿನದಿಂದ ದಿನಕ್ಕೆ ನಿಮ್ಮ ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ. ಯಾರಿಗೆ ತುಂಬಾ ಕಾನ್ಸ್ಟಿಪೇಷನ್ ಇದೆ, ಗ್ಯಾಸ್, ಎಸಿಡಿಟಿ ತುಂಬ ಜಾಸ್ತಿ ಓವರ್ ಆಗಿದೆ ಅಂತ ಅಂದರೆ ಅವರು ಮಾರ್ನಿಂಗ್ ಈ ಥರ ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ನಬೇಕು. ಅಂದರೆ ಇಡ್ಲಿ, ದೋಸೆ, ಚಪಾತಿ ತಿನ್ನೋದಕ್ಕಿಂತ ಸ್ವಲ್ಪ ತಿಂದುಬಿಟ್ಟು ಹಣ್ಣುಗಳನ್ನು ಜಾಸ್ತಿ ತಿನ್ನೋದು, ಮತ್ತು ತರಕಾರಿಗಳನ್ನು ಜಾಸ್ತಿ ತಿನ್ನೋದು, ಮಧ್ಯಾಹ್ನ ಒಂದು ಒಳ್ಳೆ ಊಟವನ್ನು ಮಾಡಿ ಮತ್ತು ರಾತ್ರಿ ಮತ್ತು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು. ಸ್ವಲ್ಪ ದಿವಸ ನೀವೊಂದು ಲೆವೆಲಿಗೆ ಕರೆಕ್ಟಾಗಿ ನಿಮ್ಮ ಕಾನ್ಸ್ಟಿಪೇಷನ್ ಕಡಿಮೆ ಆಗಬೇಕು ಮತ್ತು ಗ್ಯಾಸ್, ಎಸಿಡಿಟಿ ಕಡಿಮೆ ಆಗಬೇಕು ಅಂದರೆ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ಬೇಗನೆ ಒಳ್ಳೆ ರಿಸಲ್ಟನ್ನು ನೀವು ಪಡಿಬೋದು. ನೀವು ಈ ಮೆಥಡನ್ನು ಯಾವಾಗಲೂ ಮಾಡ್ತಾ ಬಂದರೆ ನಿಮಗೆ ಯಾವತ್ತೂ ಕಾನ್ಸ್ಟಿಪೇಷನ್ ಲೈಫಲ್ಲಿ ಬರೋದೇ ಇಲ್ಲ. ಇದೆಲ್ಲದರ ಜೊತೆಗೆ ನೀವು ವಾಕಿಂಗ್ ಮಾಡೋದು, ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು, ಒಂದು ವೇಳೆ ನಿಮಗೆ ವಾಕಿಂಗ್ ಮಾಡಲಿಕ್ಕಾಗಲ್ಲ, ಹೊರಗೋಗ್ಲಿಕ್ಕಾಗಲ್ಲ ಅಂದರೆ ಮನೆಯಲ್ಲೇ ನಿಮ್ಮ ಮನೇಲಿ ಎಷ್ಟು ಜಾಗ ಇದೆಯೋ ಅಲ್ಲೇ ಓಡಾಟ ಮಾಡಿ, ಅಲ್ಲೇ ನಿಮಗೆ ಒಳ್ಳೆಯ ವ್ಯಾಯಾಮ ಸಿಕ್ಕಾಗುತ್ತೆ. ನೀವು ಆಹಾರವನ್ನು ಸೇವಿಸಿದ 10 ನಿಮಿಷದ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಟ ಮಾಡಿ, ಇದರಿಂದ ನೀವು ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಲು ಸಹಾಯ ಆಗುತ್ತೆ. ಆದಷ್ಟು ನಿಮ್ಮ ಆಹಾರದಲ್ಲಿ ಪ್ರೋಟೀನನ್ನು ಕಡಿಮೆ ಮಾಡಿಬಿಟ್ಟು, ಅಂದರೆ ಚಪಾತಿ, ಅನ್ನ ಮತ್ತು ಈ ಥರ ತಿಂಡಿಗಳನ್ನು ತಿನ್ನೋದಕ್ಕಿಂತ ಈ ಹಣ್ಣು ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸ್ತಾ ಬಂದರೆ, ಜೊತೆಗೆ ನೀರನ್ನು ಮಿನಿಮಮ್ 3 ಲೀಟ್ರಕ್ಕಿಂತ ಜಾಸ್ತಿ ನೀರನ್ನು ನೀವು ಕುಡಿಬೇಕು. ಅಷ್ಟು ನೀರು ಕುಡಿತಾ ಬಂದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಕಡಿಮೆಯಾಗಿ ನೀವು 100+ ವರ್ಷ ಆರಾಮಾಗಿ ಬದುಕ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಚಿಲ್ಡ್ರನ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.